ಜನರು ಅಂದೋಳ, ಜನರು ಯಾಕೆ ಸರ್ಕಾರ ಬಿಸ್ಕೊಳ್ತಾ ಹೋಗ್ತಾ ಇದ್ದಾರೆ ಗೊತ್ತಿಲ್ಲ. ಈಗ ಏನಾದ್ರು ರಾತ್ರಿಯಿಂದ ರೂಮ್ ಎಲ್ಲ ಬುಕ್ ಮಾಡಿದ್ದ, ಎಲ್ಲ ಪ್ರವಾಸಿಗರಿಗೆಲ್ಲ ರೂಮ್ ಬುಕ್ ಆಗಿತ್ತು, ಅವ್ರದ್ದೆಲ್ಲ ಏನೋ ಸೀಟು ಮಾಡಿದ್ದಾರೆ ಅಂತ ನನಗೆ ತಿಳಿತು. ಸುಮಾರು ಜನ ಅಲ್ಲೆಲ್ಲ ಬರ್ತಾ ಇದ್ದಾರೆ. ಇದು ನಮ್ಮ ಮನೆ ದೇವರು ಕೆಂಕೇರಮ್ಮ ಅಂತ, ಕೆಂಕೇರಿ, ನಮ್ಮ ಹೆಸರು ಕೆಂಕೇರಿ, ನಮ್ಮ ಅಪ್ಪನ ಹೆಸರು ಕೆಂಪೇಗೌಡ, ಅವರ ಅಜ್ಜಿ ಹೆಸರು ಕೆಂಪೇಗೌಡಮ್ಮ, ಹಂಗೆ ಮೊದಲಿಂದ ಬಂದಿತ್ತು. ಸೊ ಇದಾದ್ಮೇಲೆ ಕಬ್ಬಾಳಮ್ಮ ಹೋಗ್ತಾ ಇದ್ವಿ, ಅಲ್ಲಿ ಪೂಜೆ ಮುಗಿಸ್ಕೊಡ್ತೀವಿ. ಬೆಳಗ್ಗೆ ಸಂಗಮದ ಈಶ್ವರ ಇದೆ, ಬಹಳ ದೊಡ್ಡ ಮಡಿವಾಳ ಈಶ್ವರ ಇದೆ, ಅಲ್ಲೂ ಪೂಜೆ ಇದೆ. ಗಣಪತಿ ಸಚಿವ ಸ್ವಾಮೀಜಿ ಸ್ಥಳ ಅದು ಸಂಗಮ. ಸೊ ಇವೆಲ್ಲ ನಮ್ಮದು ಅದು ಏನಿದೆ, ಚರ್ಚ್ ಇದೆ, ದರ್ಗಾ ಇದೆ, ನಮಸ್ಕಾರ ಹೇಳ್ಬಿಟ್ಟು ಆಶೀರ್ವಾದ ಕೊಡೋದು, ನಿಮಗೂ ಆಶೀರ್ವಾದ ಕೊಡೋದು ತೆಗೆದುಕೊಂಡು ಹೆಜ್ಜೆ ಹಾಕ್ತೀವಿ. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಫಲ. ಈಗ ಎಲ್ಲರೂ ತೃಪ್ತಿ ಬೆಟ್ಟ ದೇವ್ರನ್ನ ಸಂತೋಷದಿಂದ ಕಾಣಬೇಕು ಅಂತ ಬೆಟ್ಟ ಹತ್ತಲ್ಲ. ಉತ್ತರ ಭಾರತದಲ್ಲಿರ್ಬೋದು, ದಕ್ಷಿಣ ಭಾರತ ಎಲ್ಲ ಕಷ್ಟಪಟ್ಟು ಬೆಟ್ಟೆಲ್ಲ ಹತ್ತಲೇಬೇಕು, ಫುಲ್ಲೆಲ್ಲ ರೋಡ್ಗೆ ಎತ್ಕೊಂಡು. ಈಗ ಉತ್ತರ ಭಾರತದ ಜಮ್ಮು ಕಾಶ್ಮೀರ ಅಂತ ವೈಷ್ಣವಿ ಇರ್ತದೆ, 13 ಕಿಲೋಮೀಟರ್ ಇರ್ತದೆ ಮಲೆ ಮಾದೇಶ. ಹೀಗೆ ನಾವು ಕಷ್ಟ ಪಡಬೇಕಲ್ಲ. ಪಾದಯಾತ್ರೆಯನ್ನು ಆರೋಪ ಇದೆಯಲ್ಲ, ನನಗೆ ಯಾವ ಟೇಕಪ್ ಬೇಡ. ಟೇಕಪ್ ಜನ 35 ವರ್ಷದಿಂದ ಮಾಡಿದ್ರೆ ಸಾಕು. ಕಾಂಗ್ರೆಸ್ ಉಳಿವಿನ ಪಾದಯಾತ್ರೆನೋ ಸರಿ, ಕಾಂಗ್ರೆಸ್ ಉಳಿವಿನ ಪಾದಯಾತ್ರೆನೋ ಇಲ್ಲ, ಇದು ಜನರಿಗೋಸ್ಕರ ನಡಿಗೆ, ಜನರ ಅಭಿವೃದ್ಧಿಗೋಸ್ಕರ, ಜನರಿಗೆ ನ್ಯಾಯ ಒದಗಿಸಿಕೊಳ್ಳೋಸ್ಕರ. TV 12 ಕನ್ನಡ, ಇದು ಕನ್ನಡಿಗರ ಧ್ವನಿ.